ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನಟ ದರ್ಶನ್ ರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ಜೈಲಲ್ಲಿದ್ದಾರೆ. ಹೀಗಾಗಿ ಸಾಕಷ್ಟು ದಿನಗಳಿಂದ ಅವ್ರ ಬಗ್ಗೆ ಒಂದು ಚರ್ಚೆ ಶುರುವಾಗಿತ್ತು. ಏನು ಅಂತ ಅಂದ್ರೆ, ದರ್ಶನ್ ರವರನ್ನ A2 ಇಂದ A1 ಆಗಿಸ್ತಾರೆ ಅನ್ನುವಂತಹ ವಿಚಾರ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿ ಪರಮೇಶ್ವರ್ ಅಥವಾ ನಮ್ಮ ಗೃಹ ಸಚಿವರನ್ನ ಕೇಳಿದ್ದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ದರ್ಶನ್ ರವರನ್ನ ಇದೀಗ A1 ಮಾಡುವ ಸಾಧ್ಯತೆಗಳಿವೆ ಅನ್ನೋದು ದಟ್ಟವಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವಾಗ ದರ್ಶನ್ ರವರನ್ನ A1 ಅಂತ ಉಲ್ಲೇಖಿಸಿ ಚಾರ್ಜ್ ಶೀಟ್ ಸಲ್ಲಿಸೋದಾಗಿ ಸುದ್ದಿಗಳು ಹರಿದಾಡ್ತಾ ಇವೆ. ಇನ್ನು ಈ ಬಗ್ಗೆ ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದಾಗ ಅದು ಅಧಿಕಾರಿಗಳಿಗೆ ಬಿಟ್ಟ ವಿಚಾರ. ಇನ್ನು ದರ್ಶನ್ ರವರ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ಫೋಟೋಗಳೇನು ವೈರಲ್ ಆಗಿದ್ವು, ಈ ಬಗ್ಗೆಯೂ ಕೂಡ ತನಿಖೆಯನ್ನ ನಡೆಸೋದಿಕ್ಕೆ ಒಬ್ಬ IPS ಅಧಿಕಾರಿ ಚಂದ್ರಗುಪ್ತ ಅನ್ನುವಂತಹ IPS ಅಧಿಕಾರಿಯನ್ನ ನೇಮಿಸಲಾಗಿದೆ ಅನ್ನುವಂತಹ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಯಾವುದೋ ಬೇರೆ ಕೇಸ್ ನಲ್ಲಿ ಅವರು ಮಾತಾಡೋದಕ್ಕೆ ಬಂದಿದ್ರು, ಸಮ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕೇಸಲ್ಲಿ ಮಾತಾಡೋದಕ್ಕೆ ಬಂದಿಲ್ಲ. ಅಷ್ಟೇ ಬೇರೆ ದರ್ಶನ್ ಮಾಡಬೇಕು ಅಂತ ಅವ್ರಿಗೆ ಬಿಟ್ಟಿದ್ದು, ನಾವು ಹೇಳೋಕ್ಕಾಗೋದಿಲ್ಲ A1 ಮಾಡಿ ಅವ್ರಿಗೆ ಬಿಟ್ಟಿದ್ದು. ಸರ್, ಆ ಫೋನ್ ಕಾಲ್ ವಿಡಿಯೋ ಕಾಲ್ ಮಾಡಿದ್ರ ಮೇಲೆ ಎಲ್ಲ ಸಾಕಷ್ಟು ಅಷ್ಟು ಇದೆ. ನೀವು ಆಲ್ರೆಡಿ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದೀರಾ, ಏನಾದರೂ ರಿಪೋರ್ಟ್ ಏನಾದರೂ ಬಂದಿದೆಯಾ ಸರ್? ಹೇಗೆ ಪಾಸಿಬಿಲಿಟಿ ಇದೆ ಆ ಫೋನ್ ವಿಡಿಯೋ ಕಾಲ್ ಮಾಡಿದ್ದು ಅದೆಲ್ಲ ಹೋದರೆ ಸೂಪ್ರಿಂಟೆಂಡೆಂಟ್ ಅವ್ರು ಏನಾದರೂ ನಿಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ? ಅವರು ತನಿಖೆಗೆ ಆರ್ಡರ್ ಮಾಡಿದ್ದೀವಲ್ಲ, ಅಲ್ಲಿ ನಮ್ಮ ಚಂದ್ರಗುಪ್ತ ಅಂತೇಳಿ IPS ಆಫೀಸರ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಆರ್ಡರ್ ಮಾಡಿದ್ದೀನಿ. ಅವ್ರು ಮಾಡ್ತಾರೆ, ಅದಾದಮೇಲೆ ನೋಡೋಣ ಏನು ವರದಿ ಬರುತ್ತೆ. ಸರ್, ಇವತ್ತು ಕೋವಿಡಿನ ರಿಪೋರ್ಟ್ ನೀವು ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ರಿ, ಇವತ್ತು ರಿಪೋರ್ಟ್ ಆಗುತ್ತೆ ಪುನಃ ಅವ್ರದ್ದು. ಅದು ಇಂಟರಿಮ್ ರಿಪೋರ್ಟ್. ಇತ್ತೀಚಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ಸರಗಳ್ಳತನ ಅನ್ನೋದು ಸರಣಿಯಾಗಿ ನಡೀತಾ ಇದೆ. ಮೇಲಿಂದ ಮೇಲೆ ಸರಗಳ್ಳತನದ ಪ್ರಕರಣಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹೀಗಾಗಿ ನಗರಕ್ಕೆ ಎಂಟ್ರಿ ಕೊಟ್ಟಿದ್ಯಾ ಇರಾನಿ ಗ್ಯಾಂಗ್ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇನ್ನು ಈ ಬಗ್ಗೆ ಒಬ್ಬ ಮಹಿಳೆ ತನ್ನ ಅಳಲನ್ನ ತೋಡ್ಕೊಂಡಿದ್ದಾಳೆ. ಬನ್ನಿ ಹಾಗಾದ್ರೆ ಆಕೆ ಏನ್ ಹೇಳಿದ್ದಾಳೆ ಅನ್ನೋದನ್ನ ಕೇಳೋಣ. ಬೆಳಗಾವಿಯಲ್ಲಿ ಹಬ್ಬದ ವಾತಾವರಣವಿತ್ತು. ಕೇವಲ ಬೆಳಗಾವಿ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಇತ್ತು ಅಂತಾನೆ ಹೇಳಬಹುದು. ಯಾಕೆಂದ್ರೆ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ, ಜೊತೆಗೆ ಸಂಪತ್ ಲಕ್ಷ್ಮಿ ಪೂಜೆ ಪುನಸ್ಕಾರಗಳಿಂದ ಹೆಣ್ಣು ಮಕ್ಕಳು ಹೆಚ್ಚಾಗಿ ದೇವಸ್ಥಾನಗಳಿಗೆ ಓಡಾಡ್ತಾ ಇದ್ರು. ಇನ್ನು ಈ ರೀತಿ ಮೈತುಂಬ ಚಿನ್ನ ಹಾಕೊಂಡು ಅಲಂಕಾರ ಮಾಡಿಕೊಂಡು ಓಡಾಡ್ತಾ ಇದ್ದ ಹೆಣ್ಣು ಮಕ್ಕಳಿಗೆ ಸರಗಳ್ಳರು ಶಾಕ್ ಅನ್ನ ಕೊಟ್ಟಿದ್ದಾರೆ. ಸರಗಳ್ಳರು ಹೆಣ್ಣು ಮಕ್ಕಳ ಮಾಂಗಲ್ಯ ಸರವನ್ನ ಕದಿಯೋ ಮೂಲಕ ಅವರಿಗೆ ಬೇಜಾರನ್ನ ತಂದೊಡ್ಡಿದ್ದಾರೆ. ಜೊತೆಗೆ ಆತಂಕ ಕೂಡ ಸೃಷ್ಟಿಯಾಗಿದೆ ಬೆಳಗಾವಿ ನಗರದಲ್ಲಿ. ಹೀಗಾಗಿ ಬೆಳಗಾವಿ ನಗರದಲ್ಲಿ ಏನಾದರೂ ಇರಾನಿ ಗ್ಯಾಂಗ್ ಅಥವಾ ಸರಣಿ ಸರಗಳ್ಳತನ ಮಾಡ್ತಾ ಇದ್ದಂತಹ ಇರಾನಿ ಗ್ಯಾಂಗ್ ಏನಾದರೂ ಎಂಟ್ರಿ ಕೊಟ್ಟಿದ್ಯಾ ಎಂಬ ಪ್ರಶ್ನೆ ಮೂಡಿದೆ. ಹೆಣ್ಣು ಮಗಳು ಕೂಡ ಸಾಕಷ್ಟು ನೋವಿನಿಂದ ತನ್ನ ಆತಂಕವನ್ನ ತೋಡ್ಕೊಂಡಿದ್ದಾಳೆ. ಬನ್ನಿ ಅವಳು ಹೇಳ್ತಾ ಇದ್ದಾಳೆ ಅನ್ನೋದನ್ನ ಕೇಳೋಣ. ಅಲ್ಲಿಂದ ಬರಬೇಕಾದ್ರೆ ನನ್ನ ಬೆನ್ನು ಹತ್ತಿ ಬಂದಾನು ಏನು ಗೊತ್ತಿಲ್ಲ, ಏನು ಮುಂದಿಂದ ಅವ್ರದ್ದು ಪ್ಲ್ಯಾನ್ ಇತ್ತು ಗೊತ್ತಿಲ್ಲ. ಅವ ನನ್ನ ಹಿಂದಿಂದ ಬಂದ ಮನೆ ಮುಂದೆ ಗಾಡಿ ನಿಲ್ಸಿದ ತಕ್ಷಣ ಅವ ಕಾಲಿಲೆ ಒದ್ದು ನಂದು ಗಾಡಿ ಬೀಳಿಸಿ ನನ್ನ ಕೊರಳಾಗಿಂದ ಚೈನ್ ಎಲ್ಲ ಸ್ನ್ಯಾಚ್ ಮಾಡ್ಕೊಂಡು ಹೋದ. ಮಧ್ಯಾಹ್ನ 3:50 ಅದಲ್ಲದೆ ಮತ್ತೆ ನನ್ನ ಕೊರಳಲ್ಲಿ 7:30 ತೊಲಿದ 3 ಇದ್ದು 3 ಅವ ಸ್ನ್ಯಾಚ್ ಮಾಡ್ಕೊಂಡು ಅವ ಹೆಂಗೆ ತೊಗೊಂಡೋದ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನನಗೆ ಬೀಳಿಸಿ ಅವ ಸ್ನ್ಯಾಚ್ ಮಾಡ್ಕೊಂಡು ಹೋದ. ಅಂದರೂ ನಾನು ಬಿದ್ದು ಮತ್ತೆ ಅವ್ನ ಹಿಂದೆ ಗಾಡಿ ತೊಗೊಂಡು ಬೆನ್ನ ಹತ್ತಿ ಹೋದರೂ ಅವ ಸಿಗಲಿಲ್ಲ. ಮತ್ತು ನಾನು ಹಾಗೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ FIR ಎಲ್ಲ ಮಾಡಿಸಿದೆ. ಮತ್ತು MLA ಸಾಹೇಬ್ರಿಗೂ ನಾವು ತಿಳಿಸಿದ್ವಿ. ಅಲ್ಲಿಂದ ಅವರು ಸ್ವಲ್ಪ ಮೇಲಾಧಿಕಾರಿಗಳಿಗೆ ಸ್ವಲ್ಪ ದಬ್ಬಾಳಿಕೆ ಹಾಕಿ ನಂದು ಏನು ಕಳೆದು ಹೋಗೈತಲ್ಲ ಬಂಗಾರ ನನಗೆ ಕೊಡಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ಮತ್ತು ಈ ರೀತಿ ಮತ್ತು ಯಾರ ಜೊತೆನೂ ಆಗಬಾರ್ದು ಅಂಥೇಳಿ ನಾನು ಬೇಡ್ಕೋತೀನಿ. ಎಲ್ಲ ಸ್ವಲ್ಪ ಲಕ್ಷ್ಯ ಕೊಡಬೇಕು, ಪೊಲೀಸರ ಸಾಹೇಬರಾಗಲಿ ನಮ್ದು MLA ಸಾಹೇಬರಾಗಲಿ ಸ್ವಲ್ಪ ದಬ್ಬಾಳಿಕೆ ಅವ್ರ ಮೇಲೆ ಹಾಕಿ ಇಂಥ ಕೆಲಸ ಇನ್ನೊಂದು ಸತಿ ಆಗಬಾರ್ದು. ನಾವು ಹೆಂಗೆ ನಾವು ದುಡ್ಕೊಂಡು ಮಾಡಿರ್ತೀವಿ ಅದು ನಮಗೆ ಗೊತ್ತು. ಎಲ್ಲ ಕಳ್ಕೊಂಡ್ಮೇಲೆ ನಮ್ಗೆ ಎಷ್ಟು ತ್ರಾಸು ಆಗ್ತೈತಿ, ಇವ್ರು ತೊಗೊಂಡು ಹೋಗ್ತಾರೆ ನಮಗೆ ಎಷ್ಟು ತ್ರಾಸು ಆಗ್ತೈತಿ ಅನ್ನೋದು ನಮಗೆ ಗೊತ್ತಿರ್ತೈತಿ. ನಾಳೆ ಮುಂದೆ ಹಬ್ಬ ಬರ್ತಾವೆ, ನಾವು ಹಾಕ್ಕೋಬೇಕು ಅಡ್ಡಾಡಬೇಕು ಇಲ್ಲೋ. ಇಲ್ಲೇ ಒಂದು ಸ್ವಲ್ಪ ನನಗೆ ಪೆಟ್ಟು ಹತ್ತು, ಅವ ಹೆಂಗೆ ತೊಗೊಂಡು ಹೋದ ಸ್ನ್ಯಾಚ್ ಮಾಡ್ಕೊಂಡು ಹೋದ, ಆದ್ರೆ ನಮ್ದು ತ್ರಾಸು ಅವ ತಿಳ್ಕೊಳ್ಳಿಲ್ಲ. ಅವ ಸಿಕ್ಕರೆ ಮಾತ್ರ ಅವನಿಗೆ ಕರೆಕ್ಟಾಗಿ ಅವನಿಗೆ ಶಿಕ್ಷೆ ಕೊಟ್ಟು ನನ್ನ ಬಂಗಾರ ನನಗೆ ಕೊಡಿಸ್ಬೇಕಂತೇಳಿ ನಾ ಎಲ್ಲ ಕಡೆ ವಿನಂತಿ ಮಾಡ್ಕೊತೇನೆ. ಇತ್ತೀಚಿನ ದಿನಗಳಲ್ಲಿ
ಅತ್ಯಾಚಾರದ ಪ್ರಕರಣಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇದೀಗ ಅಂತಹದೇ ಮತ್ತೊಂದು ಪ್ರಕರಣ ಹೊರಬಂದಿರುವಂತದ್ದು, ಒಬ್ಬ ಬಾಲಕಿ ಅಥವಾ ಒಬ್ಬ ಅಪ್ರಾಪ್ತಿಯ ಮೇಲೆ ಅಪ್ರಾಪ್ತನಿಂದಲೇ ಅತ್ಯಾಚಾರ ಎಸಗಿರುವುದು ಬೆಳಕಿಗೆ ಬಂದಿದೆ. ಇನ್ನು ಇಂತಹ ಕೇಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಕಾನೂನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂಬ ಆಗ್ರಹವು ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಅಧಿಕಾರಿ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. 17-8000 ಫೋರ್ ತಿಲಕ್ವಾಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಪೊಸ್ಕೋ ಆ್ಯಕ್ಟ್ ಕೇಸ್ ರಿಜಿಸ್ಟರ್ಡ್ ಆಗಿದೆ. ಇದರಲ್ಲಿ ಪೊಸ್ಕೋ ಆ್ಯಕ್ಟ್ ಸೆಕ್ಷನ್ 8 ಮತ್ತು 12 ಪ್ರಕಾರ ರಿಜಿಸ್ಟರ್ಡ್ ಆಗಿದೆ. ಇದರಲ್ಲಿ ಒಬ್ಬ ಆರೋಪಿ ಇನ್ವಾಲ್ವ್ ಆಗಿದ್ದಾನೆ. ಮತ್ತು ಸರಿಕೆ ಆರೋಪಿ ಈಗ ಅರೆಸ್ಟ್ ಆಗಿತ್ತು, ಮತ್ತು ತನಿಖೆ ಈಗ ನಡೀತಾ ಇದೆ. ಫೋರ್ ಇಯರ್ಸ್ ಮೈನರ್ ಇದ್ದಲ್ಲಿ ಮೈನರ್ ಇದ್ದಾರೆ. ಆತ ಏನು ಸರ್ ಕೆಲಸ ಮಾಡ್ತಾನೆ? ಯಾರು ಅವನು ಆರೋಪಿ ಸರ್? ಆ ಆರೋಪಿ ಇದು ಆ ಸ್ಕೂಲ್ದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ನಮ್ಮ ತನಿಖಾ ಪ್ರಕಾರ ಅವನಿಗೆ ಅರೆಸ್ಟ್ ಮಾಡಿದ್ವಿ. ಈಗ ಮತ್ತೆ ಮುಂದೆ ಏನು ಡಿಟೇಲ್ ತನಿಖೆ ನಾವು ಮಾಡಬೇಕು. ಬೆಳಗಾವಿ ನಗರದಲ್ಲಿ ಒಬ್ಬ ಅಪ್ರಾಪ್ತೆಯ ಮೇಲೆ ಅಪ್ರಾಪ್ತನಿಂದಲೇ ಅತ್ಯಾಚಾರ ಎಸಗಿರುವ ಪ್ರಕರಣ ಹೊರಬಂದಿದ್ದು, ಇನ್ನು ಈ ಬಗ್ಗೆ ಬೆಳಗಾವಿಯ ಕಮಿಷನರ್ ಈಡಾ ಮಾರ್ಟಿಂಗ್ ಮರ್ಬನಿಯಾಂಗ್ ಅನ್ನುವಂಥವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದಂತಹ ಅವರು, ಅತ್ಯಾಚಾರ ಎಸಗಿದ ವ್ಯಕ್ತಿ ಅಥವಾ ಆ ಬಾಲಕನು ಕೂಡ ಅಪ್ರಾಪ್ತ ಎನ್ನುವಂತಹ ಶಾಕಿಂಗ್ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಪ್ರಾಥಮಿಕವಾಗಿ ಆತನನ್ನ ಅರೆಸ್ಟ್ ಮಾಡಲಾಗಿದ್ದು, ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ ಎಂಬ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ನಿರುದ್ಯೋಗತನ ಅನ್ನೋದು ತಾಂಡವಾಡ್ತಾ ಇದೆ. ಹೀಗಾಗಿ ಒಂದಿಲ್ಲ ಒಂದು ರೀತಿಯ ಸರ್ಕಸ್ಗಳನ್ನ ಮಾಡ್ತಾನೆ ಇರ್ತವೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈಗ ಇಂಥವರಿಗೆ ಒಂದು ಬಂಪರ್ ಆಫರ್ ಅನ್ನ ರೆಡಿ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ ಸಚಿವರಾಗಿರುವ ಎಂ ಬಿ ಪಾಟೀಲ್ ರವರು. ಎಂ ಬಿ ಪಾಟೀಲ್ ರವರು ಇತ್ತೀಚೆಗೆ ಕೊರಿಯಾ ಮತ್ತು ಜಪಾನ್ಗೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಸಾಕಷ್ಟು ಡೀಲರ್ಸ್ಗಳ ಜೊತೆಗೆ ಅಥವಾ ಉದ್ಯಮದವರ ಜೊತೆಗೆ ಮಾತನಾಡಿ ನಮ್ಮ ಭಾರತಕ್ಕೆ ಎಸ್ಪೆಷಲಿ ನಮ್ಮ ಕರ್ನಾಟಕಕ್ಕೆ ಉದ್ಯಮವನ್ನ ಅಥವಾ ಕೆಲಸವನ್ನ ಹೆಚ್ಚು ಮಾಡುವ ಬೇರೆ ಬೇರೆ ಹೊಸ ಹೊಸ ಐಡಿಯಾಸ್ಗಳನ್ನ ತಂದು ಇಲ್ಲಿ ಒಂದು ಸ್ಟಾರ್ಟ್ಅಪ್ಗಳನ್ನ ಅಂದ್ರೆ ಸ್ಟಾರ್ಟ್ಅಪ್ ಪಾರ್ಕ್ಗಳನ್ನ ಮಾಡೋದಕ್ಕೆ ಒಂದು ಯೋಜನೆಯನ್ನ ಹಾಕೊಳ್ತಾ ಇದ್ದಾರೆ. ಇದೀಗ ಆ ಲಿಸ್ಟ್ಗೆ ನಮ್ಮ ಬೆಳಗಾವಿ ಮತ್ತು ಹುಬ್ಬಳ್ಳಿ ಕೂಡ ಸೇರ್ಕೊಂಡಿದ್ದು. ಇವೆರಡರ ಮಧ್ಯೆ ಕೂಡ ಒಂದು ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನಿದು ಸ್ಟಾರ್ಟ್ಅಪ್ ಪಾರ್ಕ್ ಅಂತ ಅಂದ್ರೆ ನೋಡೋಣ. As I've been to Japan and Korea, you could see the, whenever we went to a office build, office corporate company, they used to show us, okay, these are our startup areas. Like. So we are coming up with a startup park also. The startup park will have various models. You know, it's totally a non-commercial, this one, where it'll be giving sizes of plots, plug-and-play systems, lease, rent, sale, or even equity-based participation. So to help our young minds who are here to start their dreams over there, ideas over there, and realize them. And as I was mentioning to the President Prabhakar Koreji, he said, "You are going to do in Bangalore. Also, you should do in one in Northern Karnataka." So it is his concern of this area. So now, sir, I promise you, I will definitely, between Belgaum or Hubli, or in the center of Belgaum or Hubli, or in Belgaum or in Hubli, wherever you all feel right, you know, one startup park also will be announced, because you are doing such a wonderful work here. So I promise you, within the next 3 months, I'll see that I'll finalize the land, everything, and ಬೆಳಗಾವಿ ಹುಬ್ಬಳ್ಳಿಯ ನಡುವೆ ಒಂದು ಸ್ಟಾರ್ಟ್ಅಪ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋದಾಗಿ ಸಚಿವ ಎಂ ಬಿ ಪಾಟೀಲ್ ರವರು ಹೇಳಿದ್ದಾರೆ. ಹೊಸದಾಗಿ ಕಂಪನಿ ಶುರು ಮಾಡುವಂತವರು ಅಥವಾ ಜಾಗವನ್ನ ಲೀಸ್ ಪಡೆದುಕೊಳ್ಳುವಂತವರು, ಸೇಲ್ ಮಾಡುವಂತವರು ಅಥವಾ ಇಕ್ವಿಟಿಯಲ್ಲಿ ಕೆಲಸವನ್ನ ಮಾಡುವಂತವರು, ಯಾವುದೇ ಆಸಕ್ತಿ ಉಳ್ಳ ಒಬ್ಬ ಯಂಗ್ಸ್ಟರ್ಸ್ ಅಥವಾ ಇಲ್ಲಿಯ ಯುವಕರಿಗೆ ಅವಕಾಶಗಳನ್ನ ಕಲ್ಪಿಸಿಕೊಡುವುದು ಇವರ ಉದ್ದೇಶವಾಗಿದೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.